ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಅಗ್ನಿ ದುರಂತಗಳು ಇದೆ ಇವತ್ತು ಕೂಡ ಒಂದು ಅಗ್ನಿ ದುರಂತ ಸಂಭವಿಸಿದೆ ಇದರಿಂದ ನೂರಾರು ಬಡ ಕುಟುಂಬಗಳು ಬೀದಿಗೆ ಬಂದಂತಾಗಿದೆ ಈ ಕುರಿತಂತೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬೆಂಗಳೂರಿನಲ್ಲಿ ತಡರಾತ್ರಿ ಪ್ಲಾಸ್ಟಿಕ್ ಗೌಡೌನ್ಗೆ ಬೆಂಕಿ ಪಾರ್ಕಿಂಗ್ ಮಾಡಿದ್ದ ಮೂವತ್ತಕ್ಕೂ ಹೆಚ್ಚು ಆಟೋಗಳು ಧಗ ಧಗ ತಡರಾತ್ರಿ ಒಂದು ಗಂಟೆಯ ಸಮಯ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ರು ಅದೊಂದು ಕಿಡಿ ಕತ್ತಲನ್ನ ಸರಿಸಿ ಧಗ ಧಗನೆ ಉರಿದು ಆರ್ಭಟಿಸಿತು ನಿದ್ರೆಯಲ್ಲಿದ್ದವರು ಒಂದು ಕ್ಷಣ ಎದ್ದು ನೋಡುವಷ್ಟರಲ್ಲಿ ಬೆಂಕಿ ಆಟಾಟೂಪ ಮೆರೆದಿತ್ತು ನಾಯಂಡಹಳ್ಳಿ ಸಮೀಪದ ಗಂಗೊಂಡನಹಳ್ಳಿಯಲ್ಲಿ ಪ್ಲಾಸ್ಟಿಕ್ ಗೋಡೋನ್ಗೆ ಬೆಂಕಿ ಬಿದ್ದಿತ್ತು ಗೋಡೋನ್ಗೆ ಹೊಂದಿಕೊಂಡಂತಿರೋ ಖಾಲಿ ಜಾಗದಲ್ಲಿ ಮೂವತ್ತಕ್ಕೂ ಹೆಚ್ಚು ಆಟೋಗಳನ್ನು ಪಾರ್ಕಿಂಗ್ ಮಾಡಲಾಗಿತ್ತು ನೋಡ ನೋಡ್ತಾ ಇದ್ದಂತೆ ಬೆಂಕಿ ಕ್ಷಣ ಮಾತ್ರದಲ್ಲಿ ಆಟೋ ಗೂಡ್ಸ್ ವಾಹನ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ವಾಹನಗಳನ್ನ ಸುಟ್ಟು ಕರಕಲು ಮಾಡಿತ್ತು ಪಾರ್ಕಿಂಗ್ ಜಾಗವನ್ನ ರಿಜ್ವಾನ್ ಎನ್ನುವವರು ಬಾಡಿಗೆಗೆ ಪಡೆದಿದ್ರು ಇಲ್ಲಿ ವಾಹನ ಸವಾರರು ದಿನಕ್ಕೆ ಮೂವತ್ತು ರೂಪಾಯಿ ಕೊಟ್ಟು ವಾಹನ ನಿಲ್ಲಿಸಿ ಮನೆಗೆ ಹೋಗ್ತಿದ್ರು ಆದ್ರೆ ನಿನ್ನೆ ವಾಹನ ನಿಲ್ಲಿಸಿ ಮನೆಗೆ ತೆರಳಿದ್ದವರಿಗೆ ಶಾಕ್ ಆದಿತ್ತು ಗೋಡನ್ ಇದು ಪ್ಲಾಸ್ಟಿಕ್ ಗೋಡನ್ ಇದ್ರ ಮುಂದ್ಗಡೆ ಬಂದ್ಬಿಟ್ಟು ಆಟೋ ಶೆಡ್ ಏನಾಯ್ತು ಗೊತ್ತಿಲ್ಲ ಇದ್ದಿಚ್ಚಿದ್ದಂಗೆ ಈ ಕಡೆನು ಈ ಕಡೆನು ಎರಡು ಕಡೆನು ಈ ಕಡೆ ಸುಮಾರು ಇಪ್ಪತ್ತರಿಂದ ಮೂವತ್ತು ವಾಹನಗಳು ಆಟೋ ಲಗೇಜ್ ಆಟೋ ಪ್ಯಾಸೆಂಜರ್ ಆಟೋ ಸಣ್ಣ ಪುಟ್ಟ ವ್ಯಾಪಾರಿಗಳು ಆಟೋ ಅದಕ್ಕೆಲ್ಲ ಬೆಂಕಿ ಬಿದ್ದಿದೆ ಹತ್ತಾರು ಕುಟುಂಬಕ್ಕೆ ಆಟೋಗಳೇ ಆಧಾರ ಆದರೆ ಅವೇ ಸುಟ್ಟು ಹೋಗಿವೆ ಪ್ರತಿದಿನ ಆಟೋನಿಂದ ಹೇಗೋ ಜೀವನ ನಡೀತಾ ಇತ್ತು ಇದೀಗ ಆಟೋ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದು ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳನ್ನ ಬೀದಿಗೆ ತಂದಿದೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಸ್ಥಳೀಯ ಶಾಸಕ ಎಂ ಕೃಷ್ಣಪ್ಪ ಸಾಂತ್ವನ ಹೇಳಿದ್ದಾರೆ ಇನ್ನು ಪ್ಲಾಸ್ಟಿಕ್ ಫ್ಯಾಕ್ಟರಿಯ ಬೆಂಕಿ ಆರಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ರಾತ್ರಿ ಶ್ರಮಿಸಿದ್ರೂ ಬೆಳಗ್ಗೆಯವರೆಗೂ ಬೆಂಕಿ ಆರಲಿಲ್ಲ ಹತ್ತಕ್ಕೂ ಹೆಚ್ಚು ವಾಹನಗಳು ಬೆಂಕಿ ನಂದಿಸಲು ಆಗಿದೆ ಅಂತ ಬಟ್ ಇದು ಫುಲ್ ಆಗಿದೆ ಆಗಸ್ಟ್ ಹೆಲ್ಪ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ಸೇರಿ ಆಟೋ ಆಗಸ್ಟ್ ಒಂದು ನೂರು ಆಟೋ ನಿಂತ್ಕೊಳ್ಳುತ್ತೆ ಇಲ್ಲಿ ನೂರ್ ಮೇಲೆ ನಿಂತ್ಕೊಳ್ಳೋದು ಎಂಬತ್ತಿಂದ ನೂರು ಆಗಸ್ಟ್ ಆಟೋಗಳು ಎಲ್ಲ ತಳ್ಕೊಂಡು ಎಲ್ಲ ಸಹಾಯ ಮಾಡಿ ಆಗಸ್ಟ್ ಮಾಡಿದೀವಿ ಹಾಕಿದೀವಿ ಒಂದು ಮೂವತ್ ಒಂದು ಎಪ್ಪತ್ತು ಗಂಟೆ ಹಾಕಿದ್ವಿ ಇದು ಗ್ಯಾಸ್ ಬೇರೆ ಬರುತ್ತಲ್ಲ ಸ್ವಲ್ಪ ಭಯ ಬಿಡ್ಡಿ ಅದು ಆಗಸ್ಟ್ ಮಾಡಿದ್ದೀವಿ ಬಟ್ ಒಂದು ಮೂವತ್ತು ಆಟೋ ಕಂಪ್ಲೀಟ್ ಲಾಸ್ ಆಗಿದೆ ಆಟೋ ಸುಟ್ಟು ಹೋದ ಮಾಲೀಕರು ದಿಕ್ಕು ತೋಚದೆ ಸರ್ಕಾರದ ನೆರವಿನ ಕನಸಲ್ಲಿದ್ದಾರೆ ಸರ್ಕಾರ ಇವರಿಗೆ ನೆರವಾಗುತ್ತಾ ಅನ್ನೋದು ಕಾದ್ ನೋಡಬೇಕಿದೆ ಉಮೇಶ್ ಜೊತೆ ನರಸಿಂಹಮೂರ್ತಿ ಗವಿನಾಗಮಂಗಲ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು